ಲಂಬಾಣಿ ಬೋವಿ ಕೋರಂ ಮತ್ತು ಕೋರಚ ಈ ನಾಲ್ಕು ಜಾತಿಯನ್ನ ಎಸ್ಸಿ ಪಟ್ಟಿಯಿಂದ ಕೈ ಬಿಡಲು ನಡೆಸುತ್ತಿರುವ ಷಡ್ಯಂತ್ರವನ್ನ ಖಂಡಿಸಿ ಜೂನ್ 10ರಂದು ರಾಜ್ಯಾದ್ಯಂತ ಏಕಕಾಲದಲ್ಲಿ ಪತ್ರ ಚಳುವಳಿ ನಡೆಯಲಿದೆ ಎಂದು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಪಾಂಡುರಂಗ ಪಮ್ಮಾರ್ ಅವರು ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಸ್ಕಿ ತಾಲೂಕಿನ ಹಡಗಲಿ ತಾಂಡದ ಜನರಿಗೆ ಅಂಚೆ ಪತ್ರ ವಿತರಿಸಿ ಮಾತನಾಡಿದ ಅವರು, ಲಂಬಾಣಿ ಕೋರಂ ಕೋರಚ ಬೋವಿ ಸಮಾಜದವರು ತೀರಾ ಕಡುಬಡವರಾಗಿದ್ದು ಸಾಮಾಜಿಕ ರಾಜಕೀಯ ಆರ್ಥಿಕವಾಗಿ ತೀರಾ ಹಿಂದುಳಿದವರಾಗಿದ್ದಾರೆ. ಆದರೂ ಸಹ ಕೆಲವರು ಕಳೆದ 10 ವರ್ಷದಿಂದ ಸದಾಶಿವ ಆಯೋಗದ ವರದಿ ಜಾರಿಯಾಗಬೇಕು, ಈ ನಾಲ್ಕು ಜಾತಿಯನ್ನ ಎಸ್ಸಿ ಪಟ್ಟಿಯಿಂದ ಹೊರಗೆ ಇಡಬೇಕೆಂದು ನಿರಂತರ ಹೋರಾಟ ಮಾಡುತ್ತಾ ಬರುತ್ತಿದ್ದಾರೆ. ಅದಲ್ಲದೆ ಎಸ್ಸಿ ಪಟ್ಟಿಯಿಂದ ಲಂಬಾಣಿ ಬೋವಿ ಕೋರಂ ಕೋರಚ ಜಾತಿಗಳನ್ನು ತೆಗೆದುಹಾಕಲಾಗಿದೆ. ಈ ಕುರಿತು ನ್ಯಾಯಾಲಯ ನಿರ್ದೇಶನ ನೀಡಿದೆ ಎಂದು ಕೆಲವರು ಸುದ್ದಿಗೋಷ್ಠಿ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಇದರಿಂದ ಸಮಾಜದ ನಡುವೆ ಗೊಂದಲ ಸೃಷ್ಟಿಯಾಗಿದ್ದು ಸುಳ್ಳು ಸುದ್ದಿ ಹಬ್ಬಿಸುವವರ ವಿರುದ್ಧ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿ ಜೂನ್ 10ರಂದು ಮಸ್ಕಿ ತಾಲೂಕಿನ 30 ತಾಂಡದ ಜನತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಪತ್ರ ಚಳುವಳಿ ಮಾಡಬೇಕೆಂದು ಮನವಿಯನ್ನ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಬಂಜಾರ ಸಮಾಜದ ಮುಖಂಡ ಹರಿಶ್ಚಂದ್ರ ರಾಥೋಡ್, ಭೀಮಶಪ್ಪ ಪೂಜಾರಿ, ಶ್ರೀನಿವಾಸ್ ಚೌಹಾಣ್, ಕೃಷ್ಣಮೂರ್ತಿ ಜಾಧವ್ ಸೇರಿದಂತೆ ಲಿಂಗಪ್ಪ ಚೌಹಾಣ್ ಕೂಡ ಇದೇ ವೇಳೆ ಸಾಥ್ ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ಏನ್ ಕೇತೆ, ಸುಪ್ರೀಂ ಕೋರ್ಟ್ ಅವ್ರ ಅರ್ಜಿ ಕಿತ್ ವಗದಾನ್ ಆನ ಎಸ್ಸಿ ಆಗಿ ಅಂತೀನಿ, ಎಸ್ಸಿ ಆಯೋಗ ಕರ್ನಾಟಕ ಸರ್ಕಾರ ಆಯ್ತು, ಕರ್ನಾಟಕ ಸರ್ಕಾರ ಆಯ್ತೀವಿ. ಹಮ್ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ದಡಿಯಾದ್ಮೇಲೆ ಕಾಯಂ ಆಗೋದು ಏ ಹಮ ಸುಪ್ರೀಂ ಕೋರ್ಟ್ ಆರ್ಡರ್ ವೇಗಿಸ್ಕರ ತಪ್ಪು ಕಲ್ಪನೆ ಈ ಕರನ ಜನರೇ ಗೊಂದಲ ಸೃಷ್ಟಿ.